सर्वज्ञः सनकादिपि परिवृतः सक्षिषु कृतिष्ठपि देयो धामनिवास बिम्बवस सर्वज्ञः चूडामणि सत्यज्ञान शुभस्वरूप सुखदा सर्वेश्रुदाता हरिश्री व्यासार्यः। ಸ್ನೇಹಿತರೆ, ಈ ಹಾಲುಮತ ಸಮಾಜ ಅಂತಕ್ಕಂಥದ್ದು ಪೂರ್ವ ಇತಿಹಾಸವನ್ನು ಒಳಗೊಂಡಂತಹ ಸಮಾಜ. ಈ ಹಾಲುಮತ ಕುರುಬ ಎಂಬ ಪದ ಹೇಗೆ ಹುಟ್ಟಿತ್ತು ಎಂಬುದರ ಬಗ್ಗೆ ಹಲವಾರು ಕಥೆಗಳಿವೆ, ನಿದರ್ಶನಗಳಿವೆ. ಹಾಲುಮತ ಸಮಾಜದ ಬಗ್ಗೆ ಹಲವಾರು ರೀತಿಯಾದಂಥ ಉಲ್ಲೇಖಗಳಿವೆ. ಆದರೆ ಸ್ಪಷ್ಟವಾಗಿ ವಿವರಣೆ ನೀಡುವುದು ನಮಗೆ ಡೊಳ್ಳಿನ ಪದ ಅಂತಕ್ಕಂತಹ ಮತ್ತು ಜಾನಪದ ರೀತಿಯ ಶೈಲಿಯಲ್ಲಿರತಕ್ಕಂತಹ ಕೋಲಾಟದ ಪದಗಳು. ಹಾಲುಮತ ಸಮಾಜದ ಬಗ್ಗೆ ಹಲವಾರು ರೀತಿಯ ಉಲ್ಲೇಖಗಳಾಗಿರ್ಬೋದು, ಕೈಪಿ ಎತ್ತುಗಳಾಗಿರ್ಬೋದು, ಇವ್ಯಾವುಗಳು ಸ್ಪಷ್ಟವಾದ ಉತ್ತರವನ್ನು ನೀಡದೇ ಇದ್ದಾಗ ನಮಗೆ ಸ್ಪಷ್ಟವಾದ ಉತ್ತರ ಹಾಲುಮತದ ಇತಿಹಾಸದ ಬಗ್ಗೆ ತಿಳಿಯುವುದು ಈ ಡೊಳ್ಳಿನ ಪದಗಳಿಂದ ಮಾತ್ರ. ಡೊಳ್ಳಿನ ಪದಗಳು ಈ ಸಮಾಜದ ಉಗಮದ ಕುರಿತು ತಮ್ಮದೇ ಆದ ಶೈಲಿಯಲ್ಲಿ ಸ್ಪಷ್ಟವಾದ ಉತ್ತರಗಳನ್ನು ನೀಡುತ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ನಮ್ಮ ಸಮಾಜದ ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಹೇಗೆ ಹುಟ್ಕೊಳ್ತು, ನಮ್ಮ ಸಮಾಜದ ಮೂಲ ಪುರುಷ ಯಾರು ಎಂಬ ಪದವನ್ನು ನಾವು ಹುಡುಕ್ತಾ ಹೋದಾಗ ಡೊಳ್ಳಿನ ಪದಗಳು ನಮಗೆ ಉತ್ತರವನ್ನು ಕೊಡ್ತಾ ಇದೆ. ಮೊದಲನೇದಾಗಿ ಉಂಡಾಡಿ ಪದ್ಮಣ್ಣ, ಇವನನ್ನು ನಾವು ನಮ್ಮ ಸಮಾಜದ ಮೂಲ ಪುರುಷ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದರೆ ಈತ ಹೊಲ ಉಳುವ ಸಂದರ್ಭದಲ್ಲಿ ಹೊಲದಲ್ಲಿದ್ದ ಹುತ್ತರ ಮೇಲೆ ನೇಗಿಲನ್ನು ಹೊಡೆದಾಗ ಹುತ್ತಿನಿಂದ ಹಾವುಗಳು ಬರುವ ಮೊದಲು ಕುರಿಗಳು ಬಂದದ್ದು. ಆಗ ಆ ಕುರಿಗಳನ್ನು ಹೊಡೆದುಕೊಂಡು ಆತ ಜೀವನವನ್ನು ಸಾಗಿಸ್ತಾ ಹೋಗ್ತಾನೆ. ಇದು ಕುರುಬ ಸಮಾಜ ಹುಟ್ಕೊಳ್ಳುವಂತಹ ಒಂದು ರೀತಿ. ಈ ಕುರುಬ ಸಮಾಜದಲ್ಲಿ ಹಾಲು ಕುರಿಗಳು ಅಂತಕ್ಕಂಥವು ಏನು ಹುಟ್ಕೊಂಡಾಗ ಇಲ್ಲಿ ಹಾಲುಮತದಲ್ಲಿ ಹತ್ತಿ ಕಂಕಣ ಮತ್ತು ಉಣ್ಣಿ ಕಂಕಣ ಅಂತಕ್ಕಂಥ ಎರಡು ಕಂಕಣಗಳು ಈ ಹಾಲುಮತ ಸಮಾಜದಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ಹೇಗೆಂದರೆ ಈ ಉಂಡಾಡಿ ಪದ್ಮಣ್ಣ ಅಂತಕ್ಕಂಥವನು ಕುರಿಯನ್ನು ಮೇಯಿಸ್ಕೊಂಡು ತನ್ನ ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಕುರಿಯ ಹಾಲಿನಿಂದ ಜೀವನವನ್ನು ಸಾಗಿಸುವವರು ಹಾಲುಮತಸ್ಥರಾಗ್ತಾರೆ. ಅದನ್ನು ನಾವು ಹತ್ತಿ ಕಂಕಣ ಅಂತ ಹೇಳಿ ಕರಿತೀವಿ. ಆ ಕುರಿಯ ಉಣ್ಣಿಯನ್ನು ತೆಗೆದುಕೊಂಡು ಜೀವನ ಮಾಡ್ತಾ ಹೋಗ್ತಾರೆ. ಅವರು ಉಣ್ಣಿ ಕಂಕಣದವರಾಗಿ ಇವತ್ತು ಹಾಲುಮತ ಸಮಾಜದಲ್ಲಿ ಕಂಡು ಬರ್ತಾ ಹೋಗ್ತಾ ಇರ್ತಾರೆ. ಹಾಲುಮತ ಕುರುಬ ಅಂತ ಹೇಳಿ ಅವತ್ತಿನಿಂದ ಈ ಕತೆ ಖ್ಯಾತಿಯಾಗ್ತಾ ಹೋಗ್ತದೆ. ಉಂಡಾಡಿ ಪದ್ಮಣ್ಣ ಅಂತಕ್ಕಂಥವನು ಪ್ರಥಮವಾಗಿ ಈ ಹಾಲುಮತ ಸಮಾಜವನ್ನು ಆರಂಭ ಮಾಡಿದಂತಹ ಮೂಲ ಪುರುಷ ಆಗ್ತಾನೆ. ಈ ಕುರುಬ ಸಮಾಜದ ಮೂಲ ಪುರುಷ ಆಗ್ತಾ ಹೋಗ್ತಾ ಇದ್ದಾನೆ. ನಂತರ ಈ ಒಂದು ಸಮಾಜದಲ್ಲಿ ಹಾಲುಮತ ಸಮಾಜ ಅಂತಕ್ಕಂಥದ್ದು ಮೂರನೇ ದೊಡ್ಡ ವರ್ಗವಾಗಿ ಈ ಜನಾಂಗ ಬೆಳೀತಾ ಹೋಗ್ತಾ ಇದೆ. ಈ ಕುರುಬ ಸಮಾಜದ ಮೂಲ ಉದ್ಯೋಗಗಳನ್ನು ನೋಡ್ತಾ ಹೋದಾಗ ಕುರಿ ಸಾಕಾಣಿಕೆ, ಕೃಷಿ ಇವರ ಮೂಲ ಉದ್ಯೋಗ ಆಗ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ಸಮಾಜದ ಕುರಿತು ಕೆಲವು ದಾಖಲೆಗಳಿವೆ. ಅವುಗಳನ್ನು ನಾವು ನಿಖರವಾಗಿ ತಿಳಿದಾಗ ಮಾತ್ರ ನಮ್ಮ ಸಮಾಜದ ಇತಿಹಾಸ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ತಗರಿನ ಪವಾಡ, ಸಿದ್ಧಮಾಂಕ ಚರಿತ್ರೆಗಳು, ಮಾಲಿಂಗ, ಮೈಲಾರಲಿಂಗ, ಗೊಲ್ಲಾಳಯ್ಯನ ಪುರಾಣ, ಹುಲಿಚಿಂತ, ಮಹಿಮಾಂತಿಕ, ಮಹಾಲಿಂಗರಾಯ, ಹಾಲುಮತ ಪುರಾಣ, ಇವು ಕುರುಬ ಸಮಾಜದ ಹಿನ್ನೆಲೆಯನ್ನು ತಿಳಿಸುವಂತಹ ಮೇರು ಕೃತಿಗಳಾಗಿವೆ. ವೀರಪ್ಪ, ಅಮೋಘ ಸಿದ್ದರಾಮೇಶ್ವರ, ರೇವಣ ಸಿದ್ದೇಶ್ವರ, ಮೈಲಾರಲಿಂಗ ಇವರು ನಮ್ಮ ಕುರುಬ ಸಮಾಜದ ಆರಾಧ್ಯ ದೈವಗಳು. ಹಾಲುಮತ ಪುರಾಣವನ್ನ ಚನ್ನಬಸವ ಅಂತಕ್ಕಂಥವ್ರು ರಚನೆ ಮಾಡ್ತಾರೆ. ಹಾಲುಮತ ತೇಜ ಪುರಾಣವನ್ನ ರಸ್ತಪುರ ಭೀಮಕವಿ ಇವರು ರಚನೆಯನ್ನ ಮಾಡ್ತಾ ಹೋಗ್ತಾರೆ. ಸಿದ್ದಪ್ಪ ಮಸಿ ಅಂತಕ್ಕಂಥವ್ರು ಜನಪದ ಹಾಲುಮತ ಕಾವ್ಯವನ್ನು ಕುರಿತು ತಮ್ಮದೇ ಆದಂಥ ಶೈಲಿಯಲ್ಲಿ ಹಾಲುಮತದ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ.
ಇವು ಹಾಲು ಮತದ ಆಚಾರ ವಿಚಾರಗಳನ್ನು ತಿಳಿಸುವಂತಹ ಪ್ರಮುಖ ಕೃತಿಗಳಾಗಿದ್ದಾವೆ ಎಂದರೆ ತಪ್ಪಾಗಲಾರದು. ಅದೇ ತರನಾಗಿ ಹಾಲುಮತ ಇತಿಹಾಸವನ್ನು ತಿಳಿಸುವಂತಹ ಎರಡು ರೀತಿಯಾದಂಥ ಸನ್ನದ್ದುಗಳನ್ನು ನಾವು ಈ ಒಂದು ಇತಿಹಾಸದಲ್ಲಿ ಲೇಖನಗಳನ್ನು ನೋಡ್ತಾ ಹೋಗ್ತೀವಿ. ಈ ಸನ್ನದ್ದುಗಳು ಏನು ಮಾಡ್ತವೆ, ಹಾಲುಮತದ ಪುರಾಣ, ಹಾಲುಮತದ ಆಚಾರ ವಿಚಾರ, ಹಾಲುಮತದ ಹಿನ್ನೆಲೆಯನ್ನು ಕುರಿತು ತಿಳಿಸುವಂತಹ ಲೇಖನಗಳಾಗಿವೆ. ಸರೋವರದ ಸ್ವಾಮಿ ಸನ್ನದ್ದು, ಕುತುಬ್ಶಾಹಿ ಸನ್ನದ್ದುಗಳು ಹಾಲುಮತ ಪುರಾಣ ಮತ್ತು ಹಾಲುಮತದ ವಿಚಾರಗಳನ್ನು ಕುರಿತು ತಿಳಿಸುವಂತಹ ಲೇಖನಗಳಾಗಿವೆ. ಶಂಕರ ನೀನು ಶ್ರೀ ಮಹಾದೇಶ್ವರ, ಪಲ್ಲಕ್ಕೆ ಇಳಿದು ಮನೆಗೆ ಬಂದು ಸುಖವಾನಿದಯ. ಅದೇ ತರನಾಗಿ ಹಾಲುಮತವನ್ನ ಕುರಿತು ತಿಳಿಸುವಂತಹ ಶಾಸನಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಸೊಗಲದ ಶಾಸನ ಕ್ರಿಸ್ತಶಕ 980 ಬೆಳಕಿಗೆ ಬಂದಿದೆ. ಕುರುವ ಸಮುದಾಯದ ಕೇತಿಮಯ್ಯನ ಹೆಂಡತಿ ಕಂಚಿ ಕತ್ತಿಬಯ್ಯ ಕುರಿತು ಹೇಳ್ತಾ ಹೋಗ್ತಾ ಇದೆ. 1057 ದಕ್ಕಬ್ಬೆಯ ಶಾಸನ ಅಂತಕ್ಕಂಥದ್ದು, ಇದು ಚಿತ್ರದುರ್ಗದ ತಾಳಿಕಟ್ಟೆಯ ಬೀರೇಶ್ವರ ಶಾಸನದ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾಗಿರ್ತಕ್ಕಂತಹ ಹಕ್ಕ ಬುಕ್ಕ ಕುರುಬರು ಅಂತೇಳಿ ತಿಳಿಸುವಂತಹ ಶಾಸನ. ಈ ತೆರನಾಗಿ ಅನೇಕ ರೀತಿಯಾದಂತಹ ಕುರುಬರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಕುರುಬರ ಉಗಮಕ್ಕೆ ಸಂಬಂಧಪಟ್ಟಂತೆ ಈ ಶಾಸನಗಳು ಅಂತಕ್ಕಂಥವುಗಳು ಕೂಡ ತಿಳಿಸ್ತಾ ಹೋಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಕುರುಬ ಸಮಾಜ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಅನೇಕ ರೀತಿಯಾದಂಥ ಇತಿಹಾಸ ಹಿನ್ನೆಲೆಯನ್ನು ಒಳಗೊಂಡಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾದಂತಹ ಒಂದು ಸಂಗತಿ ಅಂತಕ್ಕಂಥದ್ದು. ಹಾಲುಮತ ಸಮಾಜ ಅಂತಕ್ಕಂಥದ್ದು ಕುರುಬ ಜನಾಂಗ, ಇದು ನಮ್ಮ ರಾಷ್ಟ್ರದ ಅಥವಾ ಪ್ರಪಂಚದ ಮೂರನೇ ಒಂದು ದೊಡ್ಡ ವರ್ಗ ಜನಾಂಗ ಅಂತೇಳಿ ಹೇಳ್ಬೋದು. ಈ ಕುರುಬ ಸಮಾಜ ಅಂತಕ್ಕಂಥದ್ದು ಕೂಡ ಇಲ್ಲಿ ರೇವಣ ಸಿದ್ದೇಶ್ವರನ ಆರಾಧಕರು ಮತ್ತು ವೀರೇಶ್ವರನ ಆರಾಧಕರಾಗಿ ಕೂಡ ಇಲ್ಲಿ ಎರಡು ವಿಧಗಳಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು. ರೇವಣ ಸಿದ್ದೇಶ್ವರ ಮಠದಲ್ಲಿ ಒಡೆಯರ್ ವಿದ್ಯಾವಂತರಿಲ್ಲದೆ ಅನೇಕ ರೀತಿಯಾದ ಕಟ್ಟುಪಾಡುಗಳಿಗೆ ಒಳಗಾಗಿರುವುದು, ಅಷ್ಟೇ ಅಲ್ಲದೆ ಅವರು ಆರಾಧ್ಯ ದೈವವಾಗಿ ರೇವಣ ಸಿದ್ದೇಶ್ವರನ್ನ ಒಳಗೊಂಡಿದ್ರು ಅಂತಕ್ಕಂಥದ್ರು. ವೀರಶೈವರು ಮತ್ತು ವೀರಭದ್ರರು ಅಂತಕ್ಕಂತಹ ಎರಡು ಜನಾಂಗವನ್ನ ಈ ಒಂದು ಒಡೆಯರ್ ಜನಾಂಗದಲ್ಲಿ ನೋಡ್ತಾ ಹೋಗ್ತೀವಿ. ವೀರಶೈವರು ಲಿಂಗಾಯತರು ಬಸವಣ್ಣನವನ್ನು ರೇವಣ ಸಿದ್ದೇಶ್ವರನನ್ನು ಆರಾಧಿಸಿದೆ ವೀರಭದ್ರನನ್ನು ಆರಾಧನೆ ಮಾಡ್ತಾ ಹೋದಾಗ ಕುರುಬರು ವೀರದೇವರನ್ನು ಆರಾಧನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ರೇವಣ ಸಿದ್ದೇಶ್ವರ ಮಠ, ಶಿವಲಿಂಗ, ವೀರೇಶ್ವರ, ಬೀರಲಿಂಗೇಶ್ವರ, ಪಂಚಕಳಸವನ್ನು ಪೂಜೆ ಮಾಡಿಕೊಂಡು ದೀಕ್ಷೆ ಮಾಡುವುದರ ಮೂಲಕ ಕುರುಬ ಸಮಾಜ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣ್ತಾ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕುರುಬರು ಮಾಂಸಾಹಾರಿಗಳಾಗ್ತಾರೆ, ರೇವಣ ಸಿದ್ದೇಶ್ವರನ ಆರಾಧಕರು ಶಾಖಾಹಾರಿಗಳಾಗಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಹೀಗೆ ನಮ್ಮ ಹಾಲುಮತ ಸಮಾಜ ಅಂತಕ್ಕಂಥದ್ದು ಬೆಳವಣಿಗೆ ಬಂದಂತಹ ಸಂಪೂರ್ಣವಾದಂಥ ಇತಿಹಾಸ. ಹೀಗೆ ಈ ಹಾಲುಮತ ಸಮಾಜ ಬೆಳೆದಂತೆ ಅನೇಕ ರೀತಿಯಾದಂಥ ಪವಾಡಗಳನ್ನು ನಡೆಸ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದು. ಕಂಬಳಿಯನ್ನು ಬೀಸಿ ಮಳೆಯನ್ನು ತರಿಸಿದಂತಕ್ಕಂಥದ್ದಾಗಿರ್ಬೋದು, ಕಂಬಳಿ ಬೀಸಿ ಮಳೆಯನ್ನು ತರಿಸಿದಂತಹ ಕುರುಬನ ಒಂದು ಪವಾಡ ಆಗಿರ್ಬೋದು, ಮೈಲಾರಲಿಂಗೇಶ್ವರನ ಪವಾಡ ಆಗಿರ್ಬೋದು, ಲಡ್ಡು ಮುತ್ಯಾನ ಪವಾಡಗಳಾಗಿರ್ಬೋದು, ಇಟ್ಟಿಗೆಯ ಭೀಮಾಂಬಿಕೆ ಆಗಿರ್ಬೋದು, ಬೀರೇಶ್ವರನ ಪವಾಡಗಳಾಗಿರ್ಬೋದು, ಇಂತಹ ಹಲವಾರು ಚರಿತ್ರಕರು, ಕನಕದಾಸರಾಗಿರ್ಬೋದು, ಹಲವಾರು ಇತಿಹಾಸಕಾರರು ಕೂಡ ಇಲ್ಲಿ ಏನಾಗ್ತಾ ಇದ್ದಾರೆ, ಪವಾಡ ಪುರುಷರು ಕೂಡ ನಮ್ಮ ಹಾಲುಮತ ಸಮಾಜದಲ್ಲಿ ಕಂಡುಬರುವುದು ನಮಗೆ ಒಂದು ಹೆಮ್ಮೆಯ ಸಂಗತಿಯಾಗ್ತಾ ಹೋಗ್ತಾ ಇದೆ. ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ನಮ್ಮ ಹಾಲುಮತ ಸಮಾಜದಲ್ಲಿ ನೋಡ್ತಾ ಇರೋದು ನಾವು ಅಲ್ಲಗಳಿಯಂತಿಲ್ಲ. ಯಾಕೆಂದರೆ ಸಿದ್ದಪ್ಪ ಅಂತಕ್ಕಂಥವರು ಕಂಬಳಿಯನ್ನು ಬೀಸಿ ಮಳೆಯನ್ನು ತರಿಸ್ತಾ ಇದ್ದಾರೆ, ಕುರಿ ಹಿಕ್ಕೆಯಲ್ಲಿ ಈಶ್ವರನ್ನು ತೋರಿಸಿದ್ದು ಅದು ಜಗತ್ತಿಗೆ ಒಂದು ವಿಸ್ಮಯವನ್ನು ತೋರಿಸಿದಂತಹ ಸಂಗತಿ, ಅದು ನಮ್ಮ ಹಾಲುಮತ ಸಮಾಜದ ಹೆಮ್ಮೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ. ಸೊ ಇಷ್ಟೆಲ್ಲ ಅಂಶ, ಇದಿಷ್ಟು ಹಾಲುಮತ ಸಮಾಜದ ಬಗ್ಗೆ ಇರಬಹುದಾದಂತಹ ಒಂದು ಸಂಕ್ಷಿಪ್ತವಾದಂತಹ ಇತಿಹಾಸ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಸಂಸ್ಕೃತಿ.